ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ದೀಪಾವಳಿ ಹಬ್ಬದ ದಿವಸ ಹಾಕಲೇಬೇಕಾದಂಥ ಒಂದು ರಂಗೋಲಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ರಂಗೋಲಿಯನ್ನು ದೀಪಾವಳಿಯ ಮೊದಲನೇ ದಿವಸ ಧನತ್ರಯೋದಶಿ ಅಥವಾ ನೀರು ತುಂಬಿಸೋ ಹಬ್ಬ ಅಂತ ಏನು ಕರಿತೀವಿ ಅವತ್ತಿನ ದಿವಸ ಆಗಲಿ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡ್ಬೋದು ಅಥವಾ ದೀಪಾವಳಿ ಅಮಾವಾಸ್ಯೆ ಧನಲಕ್ಷ್ಮಿ ಪೂಜೆಯನ್ನು ಮಾಡ್ತೀವಲ್ವಾ ಅವತ್ತಿನ ದಿವಸನಾದರೂ ಈ ಒಂದು ರಂಗೋಲಿಯನ್ನು ಮನೆಯಲ್ಲಿ ನೀವು ಒಂದು ಪೀಠದ ಮೇಲೆ ಬರೆದು ಆ ರಂಗೋಲಿಯನ್ನು ಪೂಜೆ ಮಾಡೋದ್ರಿಂದ ಅಷ್ಟ ಐಶ್ವರ್ಯಗಳನ್ನು ನೀವು ಗಳಿಸ್ಬೋದು ನಿಮಗೆ ಲಕ್ಷ್ಮಿ ಹಾಗೆ ಕುಬೇರರ ಅನುಗ್ರಹ ಪ್ರಾಪ್ತಿ ಆಗುತ್ತೆ ಅದರ ಜೊತೆಯಲ್ಲಿ ನಿಮಗೆ ಯಾವತ್ತಿಗೂ ಕೂಡ ಹಣಕಾಸಿನ ಸಮಸ್ಯೆಗಳು ಕಾಡೋದಿಲ್ಲ ಅಂತ ಹೇಳ್ಬೋದು ಹಾಗಾದರೆ ಈ ರಂಗೋಲಿಯನ್ನು ಹೇಗೆ ಹಾಕಬೇಕು ಹಾಗೆ ಪಾಲನೆ ಮಾಡಬೇಕಾದಂತಹ ನಿಯಮಗಳು ಯಾವುದ್ಯಾವುದು ಅದೆಲ್ಲದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾದರೆ ಇನ್ನೊಂದು ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಈ ರಂಗೋಲಿಯನ್ನು ನಾವು ಲಕ್ಷ್ಮೀ ಕುಬೇರ ಯಂತ್ರ ಅಂತ ಕರಿತೀವಿ ಈ ರಂಗೋಲಿಯನ್ನು ಹಾಕೋದಕ್ಕೆ ನಾಲ್ಕು ಉದ್ದ ಗೆರೆಗಳು ಹಾಗೆ ನಾಲ್ಕು ಅಡ್ಡ ಗೆರೆಗಳನ್ನು ಹಾಕೊಬೇಕು ಈ ರೀತಿ ಒಂಬತ್ತು ಚೌಕಗಳು ಬರೋ ರೀತಿ ರಂಗೋಲಿಯನ್ನು ಹಾಕೋಬೇಕಾಗತ್ತೆ ಈ ರಂಗೋಲಿಯಲ್ಲಿ ಪ್ರಮುಖವಾಗಿ ಈ ಒಂದು ಚೌಕಗಳಲ್ಲಿ ಬರೆಯುವಂಥ ನಂಬರ್ ಬಹಳನೇ ಮುಖ್ಯವಾಗುತ್ತೆ ಆ ಚೌಕಗಳಲ್ಲಿ ಬರೆಯುವಂಥ ಸಂಖ್ಯೆಗೆ ಅತ್ಯಂತ ಹೆಚ್ಚಿನ ಮಹತ್ವವಿದೆ ಹಾಗೆ ತುಂಬನೇ ತುಂಬ ಪರಿಣಾಮಕಾರಿಯಾಗಿರುವಂಥ ಈ ಸಂಖ್ಯೆಗಳನ್ನು ಸರಿಯಾದ ರೀತಿಯಲ್ಲಿ ಬರಿಬೇಕು ಮೊದಲನೇ ಚೌಕದಲ್ಲಿ ಇಪ್ಪತ್ತೇಳು ಎರಡನೇ ಚೌಕದಲ್ಲಿ ಇಪ್ಪತ್ತು ಮೂರನೇ ಚೌಕದಲ್ಲಿ ಇಪ್ಪತ್ತೈದು ನಾಲ್ಕನೇ ಚೌಕದಲ್ಲಿ ಇಪ್ಪತ್ತೆರಡು ಐದನೇ ಚೌಕದಲ್ಲಿ ಇಪ್ಪತ್ತ ನಾಲ್ಕು ಹಾಗೆ ಆರನೇ ಚೌಕದಲ್ಲಿ ಇಪ್ಪತ್ತಾರು ಏಳನೇ ಚೌಕದಲ್ಲಿ ಇಪ್ಪತ್ತ ಮೂರು ಎಂಟನೇ ಚೌಕದಲ್ಲಿ ಇಪ್ಪತ್ತ ಎಂಟು ಕೊನೆಯ ಹಾಗೂ ಒಂಬತ್ತನೇ ಚೌಕದಲ್ಲಿ ಇಪ್ಪತ್ತ ಒಂದನ್ನು ಬರಿಬೇಕಾಗತ್ತೆ ಇವಾಗ ಕಾಣಿಸ್ತಾ ಇರೋದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಅಥವಾ ನಿಮಗೆ ಗೂಗಲಲ್ಲೂ ಕೂಡ ಸಿಗುತ್ತೆ ಲಕ್ಷ್ಮಿ ಕುಬೇರ ಯಂತ್ರ ಅಂತ ಅಂದರೆ ಅದನ್ನು ಕೂಡ ನೀವು ತೆಗೆದಿಟ್ಕೊಂಡು ಸರಿಯಾದ ರೀತಿಯಲ್ಲಿ ಅವತ್ತಿನ ದಿವಸ ಬರಿಬೇಕಾಗತ್ತೆ ಈ ಕುಬೇರ ಲಕ್ಷ್ಮಿ ಪೂಜೆಯಲ್ಲಿ ಈ ಕುಬೇರ ಯಂತ್ರವನ್ನು ಪೂಜೆ ಮಾಡೋದು ಬಹಳನೇ ಮುಖ್ಯ ಈ ರಂಗೋಲಿ ಹಾಕಿ ನಾವು ಪೂಜೆ ಮಾಡುವಂಥದ್ದು ವರ್ಷದಲ್ಲಿ ಎರಡು ಬಾರಿ ಒಂದು ಅಕ್ಷಯ ತೃತೀಯ ದಿವಸ ಇನ್ನೊಂದು ದೀಪಾವಳಿ ಅಮಾವಾಸ್ಯೆ ಅಥವಾ ಧನತ್ರಯೋದಶಿ ದಿವಸ ಹಣಕಾಸಿನ ಸಮಸ್ಯೆಗಳು ನಿವಾರಣೆ ಆಗಬೇಕು ಸಾಲ ತೀರ್ಬೇಕು ಯಾರಿಗೋ ಕೊಟ್ಟಿರೋಂತಹ ದುಡ್ಡು ವಾಪಸ್ ಬರಬೇಕು ಬ್ಯಾಂಕ್ನಲ್ಲಿ ಅಥವಾ ನಾವು ಸಾಲ ತೊಗೊಂಡ್ರೋರತ್ರ ಅಡ್ಬಿಟ್ಟಿರೋಂಥ ಚಿನ್ನವನ್ನು ವಾಪಸ್ ನಾವು ಬಿಡಿಸ್ಕೊಂಡು ಬರಬೇಕು ಹೊಸ ಚಿನ್ನವನ್ನು ಖರೀದಿ ಮಾಡಬೇಕು ಇದೆಲ್ಲದೂ ಕೂಡ ಈ ಒಂದು ಯಂತ್ರದಿಂದ ಸಾಧ್ಯವಾಗುತ್ತೆ ನೋಡಿ ಇವಾಗ ಒಂಬತ್ತು ನಂಬರ್ಗಳನ್ನ ನಾವೇನು ಬರೆದಿದ್ದೀವಿ ಆ ಒಂಬತ್ತು ನಂಬರ್ಗಳ ಮೇಲೆ ಕಾಯಿನನ್ನು ಇಡಬೇಕಾಗುತ್ತೆ ಒಂದು ರೂಪಾಯಿ ಕಾಯಿನು ಎರಡು ರೂಪಾಯಿ ಕಾಯಿನು ಅಥವಾ ಐದು ರೂಪಾಯಿ ಕಾಯಿನು ಹತ್ತು ರೂಪಾಯಿ ಕಾಯಿನ್ ಕೂಡ ಇಡ್ಬೋದು ನಾನಿಲ್ಲಿ ವಿಶೇಷವಾಗಿ ಲಕ್ಷ್ಮೀ ಕುಬೇರ ಕಾಯಿನ್ಸ್ ನಮ್ಮ ಮನೇಲಿದೆ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಈ ಲಕ್ಷ್ಮಿ ಕುಬೇರ ಕಾಯಿನ್ಸಲ್ಲಿ ಒಂದು ಕಡೆ ಲಕ್ಷ್ಮಿ ಚಿತ್ರ ಇರುತ್ತೆ ಇನ್ನೊಂದು ಕಡೆ ಕುಬೇರ ಯಂತ್ರ ಇರುತ್ತೆ ತುಂಬಾ ಶ್ರೇಷ್ಠ ಈ ಪೂಜೆಯಲ್ಲಿ ಬಳಸುವಂಥದ್ದು ಈ ಕಾಯಿನ್ಸ್ನ ನಿಮ್ಗೆ ಆನ್ಲೈನಲ್ಲಿ ಸಿಗ್ಬೋದು ಚೆಕ್ ಮಾಡಿ ಅನಂತರ ಇವಾಗ ಒಂದೊಂದು ನಂಬರ್ಗೂ ಕೂಡ ಒಂದೊಂದು ಕೆಂಪು ಹೂವನ್ನು ಇಡಬೇಕಾಗತ್ತೆ ಕೆಂಪು ಹೂವನ್ನೇ ಬಳಸಿದ್ರೆ ತುಂಬ ಶ್ರೇಷ್ಠ ಕೆಂಪು ಹೂ ಇಲ್ಲದೇ ಇದ್ದಂಥ ಪಕ್ಷದಲ್ಲಿ ಬೇರೆ ಯಾವುದೇ ಹೂವನ್ನು ಇಟ್ಟು ನೀವು ಈ ಲಕ್ಷ್ಮೀ ಕುಬೇರ ಯಂತ್ರದ ಪೂಜೆಯನ್ನು ಮಾಡ್ಬೋದು ಇನ್ನು ಇವಾಗ ಪೂಜೆಗೆಲ್ಲೂ ಕೂಡ ಸಿದ್ಧತೆ ಆಗಿದೆ ಇವಾಗ ಒಂದೊಂದು ನಂಬರ್ಗೂ ಕೂಡ ಒಂದು ಚಿಟಿಕೆ ಅರ್ಶನ ಒಂದು ಚಿಟಿಕೆ ಕುಂಕುಮ ಸ್ವಲ್ಪ ಅಕ್ಷತೆಯನ್ನು ಹಾಕಿ ನಾವು ಕುಬೇರನನ್ನು ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಪೂಜೆಯನ್ನು ಮಾಡಬೇಕಾಗತ್ತೆ ಒಂದೊಂದು ನಂಬರ್ಗಳಿಗೆ ಈ ಒಂದು ಅಕ್ಷತೆ ಅರ್ಶನ ಕುಂಕುಮ ಎಲ್ಲ ಹಾಕುವಾಗ ಲಕ್ಷ್ಮೀ ಕುಬೇರ ಮಂತ್ರವನ್ನು ಮನಸ್ಸಿನಲ್ಲಿ ಹೇಳಿಕೊಂಡು ಈ ಪೂಜೆಯನ್ನು ಮಾಡಿ ಕುಬೇರ ಮಂತ್ರ ಅಥವಾ ಕುಬೇರ ಲಕ್ಷ್ಮಿ ಮಂತ್ರ ಸ್ತೋತ್ರ ಅಂತ ನೀವು ಗೂಗಲಲ್ಲಿ ಟೈಪ್ ಮಾಡಿದ್ರೆ ಮಂತ್ರ ಸಿಗುತ್ತೆ ಅದನ್ನು ನೀವು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ಮಂತ್ರವನ್ನು ಹೇಳ್ತಾ ಪೂಜೆಯನ್ನು ಮಾಡಬೇಕು ಅಕ್ಷತೆ ಅರ್ಶನ ಕುಂಕುಮ ಹೂವು ಕಾಯಿನ್ ಎಲ್ಲನೂ ಕೂಡ ಆ ಒಂದು ಯಂತ್ರಕ್ಕೆ ಇಟ್ಟ ನಂತರ ಧೂಪವನ್ನು ತೋರಿಸಿ ನೀವು ಲಕ್ಷ್ಮೀ ಪೂಜೆಯನ್ನು ಮಾಡಿ ಅನಂತರ ಈ ಯಂತ್ರಕ್ಕೂ ಕೂಡ ಆರತಿಯನ್ನು ಮಾಡೋದ್ರ ಮುಖಾಂತರ ಪೂಜೆಯನ್ನು ಮಾಡಬೇಕು ಪೂಜೆಯೆಲ್ಲ ಆದ ನಂತರ ನೀವು ವಿಸರ್ಜನೆ ಮಾಡ್ತೀರಲ್ಲ ವಿಸರ್ಜನೆ ಆದಮೇಲೆ ಈ ಒಂದು ನಾವೇನು ರಂಗೋಲಿ ಬರೆದಿರ್ತೀವಲ್ಲ ಅದನ್ನು ಒಂದು ಬಟ್ಟೆಯಲ್ಲಿ ತೆಗೆದು ಯಾರೂ ತುಳಿದೇ ಇರೋವಂಥ ಕಡೆ ಆ ಒಂದು ಗಿಡದ ಕೆಳಗಡೆ ಹಾಕಬೇಕು ಈ ರಂಗೋಲಿಯನ್ನು ಓಡಾಡೋ ಅಂತ ಕಡೆ ಹಾಕಬಾರ್ದು ದೇವ್ರ ಮನೆಯಲ್ಲೇ ಹಾಕಬೇಕು ದೇವ್ರ ಮನೆಯಲ್ಲಿ ಈ ರೀತಿ ಮನೆ ಮೇಲೆ ಹಾಕೋದಕ್ಕೆ ಜಾಗ ಇಲ್ಲ ಅನ್ನೋರು ಒಂದು ಪೇಪರ್ ಮೇಲೆ ಈ ಒಂದು ರಂಗೋಲಿಯನ್ನು ಬರೆದು ಅದನ್ನೇ ದೇವ್ರ ಮುಂದೆ ಒಂದು ಪ್ಲೇಟಲ್ಲಿ ಇಟ್ಟು ಅಥವಾ ಪೀಠದ ಮೇಲೆ ಇಟ್ಟು ಪೂಜೆಯನ್ನು ಕೂಡ ಮಾಡ್ಬೋದು ನೋಡಿದ್ರಲ್ವ ಸ್ನೇಹಿತರೆ ದೀಪಾವಳಿ ದಿನ ಹಾಕುವಂಥ ಒಂದು ವಿಶೇಷ ರಂಗೋಲಿಯನ್ನು ತಿಳಿಸ್ಕೊಟ್ಟಿದ್ದೀನಿ ನೀವು ಕೂಡ ತಪ್ಪದೇ ಈ ದೀಪಾವಳಿಯಲ್ಲಿ ಈ ರಂಗೋಲಿಯನ್ನು ಹಾಕಿ ಪೂಜೆ ಮಾಡಿ ಲಕ್ಷ್ಮಿ ಹಾಗೆ ಕುಬೇರರ ಅನುಗ್ರಹ ನಿಮ್ಮ ಮೇಲೆ ಸದಾ ಇರುತ್ತೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು